ओम श्री सायराम प्रीतिया विद्यार्थिगळे नन्न हेसरु प्रवीण कुमार निमगे कन्नड भाषा विषयवन्नु बोधने माडलिद्देने नम्म आन्लैन तरगतियु इंदिनिंद प्रारंभवागुत्तदे यावुदे भाषेयन्नु कलियबेकादरे नमगे आ भाषेय व्याकरणद परिचय इरबेकागुत्तदे व्याकरणद परिचय इरबेकादरे मुंचे आ भाषेय अक्षरगळ बग्गे अरिविरबेकागुत्तदे ಯಾಕೆಂದರೆ ಮಾನವ ತನ್ನ ಮನಸ್ಸಿನ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ ಆಡಬೇಕಾದ ಆಡಿದ ಮಾತುಗಳನ್ನು ಲಿಖಿತ ರೂಪದಲ್ಲಿ ಅಥವಾ ಲಿಪಿಯಲ್ಲಿ ತೋರಿಸುವುದೇ ಬರವಣಿಗೆ ಈ ರೀತಿಯಲ್ಲಿ ಪದ ಮತ್ತು ಪದಗಳ ಸಂಬಂಧವನ್ನು ತಿಳಿಸುವಂತದ್ದು ವ್ಯಾಕರಣ ಶಾಸ್ತ್ರವಾಗಿದೆ ಆದ್ದರಿಂದ ಭಾಷೆಯ ಬಗ್ಗೆ ತಿಳ್ಕೊಳ್ಳಬೇಕಾದರೆ ನಮಗೆ ವ್ಯಾಕರಣದ ಅರಿವು ಬೇಕು ಹಾಗೆ ಆ ವ್ಯಾಕರಣವನ್ನು ತಿಳ್ಕೊಳ್ಳಬೇಕಾದರೆ ಆ ಭಾಷೆಯ ಅಕ್ಷರಗಳ ಜ್ಞಾನ ಬೇಕಾಗುತ್ತದೆ ಹಾಗಾಗಿ ನಾವು ಮೊದಲು ಕನ್ನಡ ಭಾಷೆಯನ್ನು ತಿಳ್ಕೊಳ್ಳಬೇಕಾದರೆ ಮುಂಚೆ ನಾವು ಅಕ್ಷರಗಳ ಬಗ್ಗೆ ಅರಿವನ್ನು ಅಥವಾ ಅಕ್ಷರಗಳನ್ನು ಕಲಿಯಬೇಕಾಗುತ್ತದೆ ನೀವು ಈಗಾಗಲೇ ಸುಮಾರು 7 ವರ್ಷಗಳ ಕಾಲ ಕನ್ನಡದ ಅಕ್ಷರಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀರಿ ಆದರೆ ನಾವು ಒಮ್ಮೆ ಅದರ ವಿಶಾಲಾತ್ಮಕ ಪರಿಚಯವನ್ನು ಇಂದು ಮಾಡಿಕೊಳ್ಳೋಣ ಹೇಗಿದೆ ಕನ್ನಡದ ವರ್ಣಮಾಲೆ ಅನ್ನುವುದನ್ನು ಹಾಗಾದ್ರೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡದಲ್ಲಿರುವ ವರ್ಣಗಳು ಎಷ್ಟು ಅನ್ನುವುದನ್ನು ನೋಡೋದಾದ್ರೆ ನಾನು ಬೋರ್ಡಿನಲ್ಲಿ ನೋಡಿ ಕನ್ನಡದ ವರ್ಣಮಾಲೆಯನ್ನು ಬರೆದಿದ್ದೇನೆ ಎಷ್ಟು ಅಕ್ಷರಗಳಿವೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ ಎಷ್ಟು ಇದೆ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳನ್ನು ನಾವು ನೋಡಬಹುದು ಈ 49 ಅಕ್ಷರಗಳ ಬಗ್ಗೆ ನಾವು ಸಂಪೂರ್ಣ ವಿವರವಾಗಿ ಅಧ್ಯಯನವನ್ನು ಮಾಡಿದ್ರೆ ವ್ಯಾಕರಣ ಶಾಸ್ತ್ರದ ಪರಿಚಯ ನಮ್ಮದಾಗುತ್ತದೆ ಹಾಗಾದ್ರೆ ಇಲ್ಲಿ ನೋಡಿ ಕನ್ನಡ ವರ್ಣಮಾಲೆಯನ್ನು 3 ರೀತಿಯಲ್ಲಿ ವಿಭಾಗ ಮಾಡಲಾಗಿದೆ ಅಥವಾ ಕನ್ನಡ ವರ್ಣಮಾಲೆಯ ವಿಧಗಳು 3 ಯಾವುದೆಲ್ಲ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಎನ್ನುವ 3 ವಿಧಗಳನ್ನು ನಾವು ನೋಡಬಹುದು ಮೊದಲು ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ಳುವ ಸ್ವರಗಳು ಅಂದ್ರೆ ಏನು ಸ್ವರಗಳು ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ ಯಾವುದೆಲ್ಲ ಸ್ವರಗಳು ಅಂದ್ರೆ ಕನ್ನಡದಲ್ಲಿ 13 ಸ್ವರಗಳನ್ನು ನಾವು ನೋಡಬಹುದು ಯಾವುದು ಆದಿಂದ ಔವರೆಗಿನ 13 ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ ಇವುಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುತ್ತವೆ ಆದಿಂದ ಅವರೆಗಿನ ಇದರಲ್ಲಿಯೂ ಸಹ 3 ವಿಧಗಳನ್ನು ನೋಡಬಹುದು ಸ್ವರಗಳಲ್ಲಿ 3 ವಿಧಗಳನ್ನು ನೋಡಬಹುದು ಯಾವುದೆಲ್ಲ ಸ್ವರಗಳು ಎಷ್ಟಿವೆ 13 ಇವೆ ಆ ಸ್ವರಗಳಲ್ಲಿ 3 ವಿಧಗಳು ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಒಂದು ಋಸ್ವಸ್ವರ ಮತ್ತೆ ದೀರ್ಘಸ್ವರ ಮತ್ತೊಂದು ಯಾವುದು ಅನ್ನುವುದನ್ನು ನಾನು ಹೇಳ್ತೀನಿ ಋಸ್ವಸ್ವರ ಅಂದ್ರೆ ಏನು ಅಂತ ನೋಡೋದಾದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಥವಾ ಸ್ವರಗಳು ಯಾವುದು ಹಾಗಾದ್ರೆ ಮಾತ್ರ ಕಾಲ ಅಂದ್ರೆ ಏನು ಅಂತ ನೋಡೋದಾದ್ರೆ ಯಾವ ಅಕ್ಷರವನ್ನು ಯಾವ ಒಂದು ಅಕ್ಷರವನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಕಾಲಮಾನ ಇದೆಯಲ್ಲ ಈ ಕಾಲಮಾನವನ್ನು ಮಾತ್ರೆ ಅನ್ನುವ ಮಾನದಂಡದಲ್ಲಿ ನಾವು ಅಳಿತೇವೆ ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲಮಾನವನ್ನು ಮಾತ್ರೆ ಅಂತ ಕರೀತೀವಿ ಹಾಗೆ ಇಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಯಾವುದು ಸ್ವರಗಳು ಯಾವ ಸ್ವರಗಳು ಅಂದ್ರೆ ಋಸ್ವ ಸ್ವರಗಳು ಆ ಈ ಉ ರು ಎ ಮತ್ತೆ ಓ ಈ 6 ಸ್ವರಗಳು ಋಸ್ವ ಸ್ವರಗಳಾಗಿರುವೆ ಯಾವುದು ಋಸ್ವ ಸ್ವರಗಳು ಎಷ್ಟು 6 ಯಾವುದೆಲ್ಲ ಅ ಇ ಉ ರು ಎ ಮತ್ತೆ ಓ ಅಕ್ಷರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ ಹಾಗೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುದು ಅಂದ್ರೆ ದೀರ್ಘ ಸ್ವರಗಳು ಯಾವುದು ದೀರ್ಘ ಸ್ವರ ಎಷ್ಟಿವೆ ಇವುಗಳು ಅಂತ ನೋಡೋದಾದ್ರೆ 7 ದೀರ್ಘ ಸ್ವರಗಳನ್ನು ನಾವು ನೋಡಬಹುದು ಅ ಇ ಉ ಎ ಐ ಓ ಮತ್ತೆ ಔ ಇವುಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ ಅಂದ್ರೆ ಇವುಗಳನ್ನು 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುತ್ತೇವೆ ಎಷ್ಟು 2 ಮಾತ್ರ ಕಾಲದಲ್ಲಿ ಅಂದ್ರೆ ದೀರ್ಘವಾಗಿ ಉಚ್ಚರಿಸುತ್ತೇವೆ ಹಾಗಾಗಿ ಒಂದು ಅಕ್ಷರವನ್ನು
ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲಮಾನ ಮಾತ್ರ. ಹಾಗಾಗಿ ಇದು ದೀರ್ಘವಾಗಿ ಉಚ್ಚರಿಸುವುದರಿಂದ ಎರಡು ಮಾತ್ರ ಕಾಲದ ಅಕ್ಷರಗಳು ಅಥವಾ ಸ್ವರಗಳು ಅಂತ ಕರೀತೇವೆ. ಹ್ರಸ್ವ ಸ್ವರ ಆಯಿತು, ದೀರ್ಘ ಸ್ವರ ಆಯಿತು. ಮತ್ತೊಮ್ಮೆ ನಾವು ಕೆಲವೊಮ್ಮೆ ಮಾತನಾಡುವಾಗ ಏನು ಮಾಡ್ತೀವಿ ಅಂದರೆ ಕೆಲವೊಂದು ಅಕ್ಷರಗಳನ್ನು ದೀರ್ಘವಾಗಿ ಮಾತನಾಡ್ತೀವಿ. ಹೇಗೆ? ಅಣ್ಣ ಇಲ್ಲಿ ಬಾ ಅನ್ನುವ ರೀತಿಯಲ್ಲಿ ಜೋರಾಗಿ ಕೂಗ್ತೇವೆ. ಆಗ ಈ ಎರಡು ಮಾತ್ರ ಕಾಲದ ಅಕ್ಷರಗಳಿಗಿಂತ ಹೆಚ್ಚಾಗಿ ಆ ಅಕ್ಷರಗಳನ್ನು ದೀರ್ಘವಾಗಿ ಕೊಂಡೊಯ್ತೀವಿ. ಅಂದರೆ ಮೂರು ಮಾತ್ರ ಕಾಲಕ್ಕೆ ಈ ಅಕ್ಷರಗಳನ್ನು ಕೊಂಡೋಗ್ತೀವಿ. ಅಣ್ಣ ಅನ್ನುವ ಅಕ್ಷರಗಳಾಗಿರ್ಬೋದು, ಇಲ್ಲಿ ಬಾ ಅನ್ನುವ ಅಕ್ಷರಗಳಾಗಿರ್ಬೋದು, ಇವುಗಳನ್ನು ದೀರ್ಘ ಸ್ವರಕ್ಕಿಂತ ಜಾಸ್ತಿಯಾಗಿ ಉದ್ದಕ್ಕೆ ಎಳಿತೇವೆ. ಇಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅಂದರೆ ಪ್ಲುತ ಸ್ವರಗಳು ಅಂತ ಕರಿತೀವಿ. ಪ್ಲುತ ಸ್ವರ, ಒಟ್ಟು ಮೂರು ರೀತಿಯ ಸ್ವರಗಳನ್ನು ನಾವು ನೋಡ್ಬೋದು. ಹೇಗೆ? ಅಣ್ಣ ಅನ್ನುವ ರೀತಿಯಲ್ಲಿ ಇಲ್ಲಿ ಇಂಗ್ಲೀಷಿನ ಎಸ್ ಅಕ್ಷರದಲ್ಲಿ ಈ ಪ್ಲುತವನ್ನು ನಾವು ಗುರುತಿಸ್ತೇವೆ. ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ ಸ್ವರಗಳನ್ನು ನಾವು ಸ್ವರಗಳಲ್ಲಿ ನೋಡ್ಬೋದು. ಇದರ ನಂತರ ಸ್ವರಗಳ ಬಗ್ಗೆ ನಮಗೆ ಅಲ್ಪ ಪರಿಚಯ ಆಯಿತು. ನಂತರ ಬೇಕಾಗಿದ್ದು ವ್ಯಂಜನಗಳು. ಯಾವುದೆಲ್ಲ ವ್ಯಂಜನಗಳು ನೋಡೋದಾದರೆ ಕದಿಂದ ಳವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ. ಕದಿಂದ ಳವರೆಗಿನ ಅಕ್ಷರಗಳನ್ನು ಇಲ್ಲಿ ನೋಡಿ. ಇದರಲ್ಲೂ ಸಹ ಎರಡು ವಿಧಗಳನ್ನು ನಾವು ನೋಡ್ಬೋದು. ಯಾವುದು? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಯಾವುದು ಅಂದರೆ ಕದಿಂದ ಮಾವರೆಗಿನ 25 ಅಕ್ಷರಗಳನ್ನು ಅಥವಾ 25 ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಇರ್ತೀವಿ. ವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಕೇಳಿದರೆ ಎಷ್ಟು ಹೇಳ್ತೀರಿ? 25. ಹಾಗೆ ಅವರ್ಗೀಯ ವ್ಯಂಜನಗಳೆಷ್ಟಿವೆ ಅಂದರೆ 9 ಇವೆ. ಎಷ್ಟು? 9 ಅವರ್ಗೀಯ ವ್ಯಂಜನಗಳು. ಹಾಗೆ ಇವು 25. ಒಟ್ಟು ಎಷ್ಟಾಗ್ತದೆ? ವ್ಯಂಜನಗಳು ಎಷ್ಟು ಒಟ್ಟು ಅಂತ ಕೇಳಿದರೆ 34 ವ್ಯಂಜನಗಳನ್ನು ನಾವು ನೋಡ್ಬೋದು. ಒಟ್ಟು 34 ವ್ಯಂಜನಗಳನ್ನು ನಾವು ನೋಡ್ಬೋದು. ವ್ಯಂಜನಗಳಲ್ಲಿ ಎರಡು ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಆ ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರ ಇರ್ತದೆ. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರ, ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರ. ಹಾಗೆಯೇ ವರ್ಗೀಯ ವ್ಯಂಜನವನ್ನು ನಾವು ನೋಡುವುದಾದರೆ ಈ ವರ್ಗೀಯ ವ್ಯಂಜನವನ್ನು ಎರಡು ರೀತಿಯಲ್ಲಿ ವಿಧಗಳನ್ನಾಗಿ ಮಾಡಲಾಗಿದೆ. ಎರಡು ರೀತಿಯಲ್ಲಿ ಯಾವುದೆಲ್ಲ ಅಂತ ನೋಡುವುದಾದರೆ, ಒಂದು ಈ ವರ್ಗೀಯ ವ್ಯಂಜನಗಳು ಹುಟ್ಟುವ ಸ್ಥಳವನ್ನಾಧರಿಸಿ 5 ವರ್ಗಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ. ವರ್ಗೀಯ ವ್ಯಂಜನಗಳು ನಾವು ಮಾತನಾಡುವಾಗ ಈ ಅಕ್ಷರಗಳು ಎಲ್ಲಿ ಹುಟ್ಟುತ್ತವೆ ಅನ್ನುವುದನ್ನು ಆಧಾರವಾಗಿಟ್ಟುಕೊಂಡು 5 ವರ್ಗೀಕರಣ. ಯಾವುದೆಲ್ಲ? ಕ ವರ್ಗದ ವ್ಯಂಜನ, ಚ ವರ್ಗ, ಟ ವರ್ಗ, ಥ ವರ್ಗ, ಪ ವರ್ಗ. ಹೇಗೆ ಅಂತ ನೋಡುವುದಾದರೆ ನೋಡಿ, ಕ ವರ್ಗದ ವ್ಯಂಜನಗಳು, ಕ ವರ್ಗದ ವ್ಯಂಜನಗಳು ಎಲ್ಲಿ ಹುಟ್ಟುತ್ತವೆ ಅಂತ ನೋಡುವುದಾದರೆ ಗಂಟಲಿನ ಸಹಾಯದಿಂದ ಅಥವಾ ಗಂಟಲಿನಲ್ಲಿ ಈ ಕ ವರ್ಗದ ಅಕ್ಷರಗಳು ಹುಟ್ಟುತ್ತವೆ. ಆದ್ದರಿಂದ ಕ ವರ್ಗದ ಅಕ್ಷರಗಳು ಕಂಠದಲ್ಲಿ, ಕಂಠ ಗಂಟಲು, ಕಂಠದಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಏನಂತ? ಕಂಠ್ಯ, ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಎಲ್ಲಿ ಹುಟ್ಟುವುದರಿಂದ? ಗಂಟಲಿನಲ್ಲಿ, ಕಂಠದಲ್ಲಿ ಹುಟ್ಟುವುದರಿಂದ. ನಂತರ ಚ ವರ್ಗದ ಅಕ್ಷರಗಳು ನೋಡಿ, ಛ ಛ ಜ ಜಾನ್ಯ ಈ ಅಕ್ಷರಗಳನ್ನು ನಾವು ಉಚ್ಚಾರ ಮಾಡುವಾಗ ಈ ದವಡೆಯನ್ನು ಉಪಯೋಗಿಸ್ತೇವೆ. ಉಚ್ಚಾರ ಮಾಡಿಕೊಳ್ಳಿ, ನಿಮ್ಮಲ್ಲೇ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಥವಾ ನಿಮ್ಮಲ್ಲಿ ಈ ಅಕ್ಷರಗಳನ್ನು ಉಚ್ಚಾರ ಮಾಡಿ. ಆಗ ಗೊತ್ತಾಗ್ತದೆ ನಾವು ಎಲ್ಲಿಂದ ಈ ಅಕ್ಷರಗಳನ್ನು ಹುಟ್ಟಿಸುತ್ತೇವೆ ಅಥವಾ ಎಲ್ಲಿಂದ ಉಚ್ಚರಿಸುತ್ತೇವೆ ಅಂತ ನೋಡುವುದಾದರೆ ಛ ಛ ಜ ಜಾನ್ಯ ಅವುಗಳನ್ನು ತಾಲು, ತಾಲು ಅಂದರೆ ದವಡೆ, ಈ ದವಡೆಯ ಸಹಾಯದಿಂದ, ತಾಲುವಿನ ಸಹಾಯದಿಂದ ಈ ಅಕ್ಷರಗಳು ಹುಟ್ಟುತ್ತವೆ. ಆದ್ದರಿಂದ ಇದನ್ನು ತಾಲವ್ಯ ಅಂತ ಕರಿತೀವಿ. ಚ ವರ್ಗದ ಅಕ್ಷರಗಳನ್ನು ತಾಲವ್ಯ ಅಕ್ಷರಗಳು ಅಂತ ಕರಿತೇವೆ. ನಂತರ ಟ ವರ್ಗದ ಅಕ್ಷರಗಳು, ಟ ಡ ಡ ಣ ಈ ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡ್ತೇವೆ ಅಂತ ನೋಡುವುದಾದರೆ ನಾಲಿಗೆಯನ್ನು ಹಿಂದೆ ಮಡಚಿ, ನಾಲಿಗೆಯನ್ನು ಹಿಂದೆ ಮಡಚಿ ನೋಡಿ, ಇಲ್ಲಿ ಮೂರ್ಧ ಭಾಗ ಅಂದರೆ ಬಾಯಿಯ ಮೇಲ್ಭಾಗದಲ್ಲಿ ಈ ಭಾಗದಲ್ಲಿ ನಾವು ಮುಟ್ಟಿಸಿ ಈ ಟ ವರ್ಗದ ಅಕ್ಷರಗಳನ್ನು ಉಚ್ಚಾರ ಮಾಡ್ತೇವೆ. ಆದ್ದರಿಂದ
ಮೂರ್ಧ ಭಾಗದಲ್ಲಿ ಹುಟ್ಟುವುದರಿಂದ ಈ ಅಕ್ಷರಗಳನ್ನು ಮೂರ್ಧನ್ಯ ಅನ್ನುವ ರೀತಿಯಲ್ಲಿ ಕರಿತೇವೆ. ಏನು ಮೂರ್ಧನ್ಯ? ಟ ವರ್ಗದ ಅಕ್ಷರಗಳು ಟ ಟ ಡ ಡ ಣ ಅನ್ನುವ ಅಕ್ಷರಗಳನ್ನು ನಾಲಿಗೆನೇ ಹಿಂದೆ ಚಾಚಿ ಮೂರ್ಧ ಭಾಗದಲ್ಲಿ ಮುಟ್ಟಿಸಿ ಉಚ್ಚರಿಸುವುದರಿಂದ ಈ ಅಕ್ಷರಗಳನ್ನು ಮೂರ್ಧನ್ಯಾಕ್ಷರಗಳು ಅಂತ ಕರಿತೇವೆ. ನಂತರ ತ ವರ್ಗದ ಅಕ್ಷರಗಳು ತ ತ ದ ದ ನ ಈ ಅಕ್ಷರಗಳನ್ನು ಹೇಗೆ ಉಚ್ಚರಿಸ್ತೇವೆ ಅಂದರೆ ನಾಲಿಗೆಯನ್ನು ಹಲ್ಲಿನ ಬಳಿ ಮುಟ್ಟಿಸಿ ಅಂದರೆ ಹಲ್ಲಿಗೆ ತಾಗಿಸಿ ಈ ಅಕ್ಷರಗಳನ್ನು ಉಚ್ಚರಿಸ್ತೇವೆ. ಒಮ್ಮೆ ಪ್ರಯತ್ನ ಪಟ್ಟು ನೋಡಿ ನೋಡಿ ತ ತ ದ ದ ನ. ಆದ್ದರಿಂದ ಹಲ್ಲು ಅಂದರೆ ದಂತ, ದಂತ ಹಲ್ಲು. ಹಾಗಾಗಿ ಹಲ್ಲಿನ ಬಳಿ ಅಥವಾ ದಂತದ ಬಳಿ ಹುಟ್ಟುವುದರಿಂದ ಈ ತ ವರ್ಗದ ಅಕ್ಷರಗಳನ್ನು ತಾಲವ್ಯ ಅಂತ ಕರಿತೇವೆ, ದಂತ್ಯ ಅಂತ ಕರಿತೇವೆ. ಏನು ದಂತ್ಯಾಕ್ಷರಗಳು? ಹಲ್ಲಿನ ಬಳಿ ದಂತದ ಬಳಿ ಹುಟ್ಟುತ್ತವೆ. ಆದ್ದರಿಂದ ನಂತರ ಪ ವರ್ಗದ ಅಕ್ಷರಗಳು ಪ ಪ ಬ ಬ ಮ ಎಲ್ಲಿ ಹುಟ್ಟುತ್ತವೆ? ನೀವೇ ಪ್ರಯತ್ನ ಪಟ್ಟು ನೋಡಿ. ಪ ಪ ಬ ಬ ಮ ಇಲ್ಲಿ ನೋಡಿ, ತುಟಿಯ ಸಹಾಯದಿಂದ ಅಥವಾ ಓಷ್ಠ ಅಂತ ಕರಿತೀವಿ. ತುಟಿಗೆ ಏನಂತ ಕರಿತೇವೆ? ಓಷ್ಠ ಅನ್ನುವ ಹೆಸರಿನಿಂದ ಕರಿತೇವೆ. ಓಷ್ಠದ ಸಹಾಯದಿಂದ, ತುಟಿಗಳ ಸಹಾಯದಿಂದ ಪ ವರ್ಗದ ಅಕ್ಷರಗಳು ಹುಟ್ಟುತ್ತವೆ. ಆದ್ದರಿಂದ ಈ ಅಕ್ಷರಗಳನ್ನು ಓಷ್ಠ್ಯಾಕ್ಷರಗಳು ಅಂತ ಕರಿತೀವಿ. ಓಷ್ಠ್ಯಾಕ್ಷರಗಳು ಅನ್ನುವ ರೀತಿಯಲ್ಲಿ ಕರಿತೀವಿ. ಇದು ಅಕ್ಷರಗಳು ಹುಟ್ಟುವ ಆಧಾರದಲ್ಲಿ ಮಾಡಿರುವ ವರ್ಗೀಕರಣ. ಇದಲ್ಲದೆ ಮತ್ತೊಂದು ರೀತಿಯಲ್ಲಿ ಈ ವರ್ಗೀಯ ವ್ಯಂಜನಗಳನ್ನು ವಿಧಗಳನ್ನಾಗಿ ಮಾಡಲಾಗಿದೆ. ಯಾವುದೆಲ್ಲ ವಿಧಗಳು ಅಂತ ನೋಡುವುದಾದರೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳಾಗಿ ಈ ವರ್ಗೀಯ ವ್ಯಂಜನಗಳನ್ನು ವರ್ಗೀಕರಣ ಮಾಡಲಾಗಿದೆ. ಹೇಗೆ ನೋಡಿ, ಅಲ್ಪಪ್ರಾಣ ಅಂದ್ರೇನು ಅಂದರೆ ಅಲ್ಪಪ್ರಾಣ ನೋಡಿ, ಪ್ರಾಣ ಅಂದರೆ ಉಸಿರು. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನೊಂದಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಅಲ್ಪಪ್ರಾಣ ಅಂತ ಕರಿತೀವಿ. ಇಲ್ಲಿ ನೋಡಿ, ಕ ಮತ್ತು ಗ ವರ್ಗದ ಮೊದಲ ಮತ್ತು ಮೂರನೇ ಅಕ್ಷರಗಳು ಕಡಿಮೆ ಉಸಿರಿನೊಂದಿಗೆ ನಾವು ಉಚ್ಚರಿಸ್ತೇವೆ. ಕ ಮತ್ತು ಗ ಒಂದು ಮತ್ತು ಮೂರನೇ ಅಕ್ಷರಗಳು. ಆದ್ದರಿಂದ ಕ ಮತ್ತು ಗ, ಚ ಮತ್ತು ಜ, ಟ ಮತ್ತು ಢ, ತ ಮತ್ತು ದ, ಪ ಮತ್ತು ಬ ಈ ಅಕ್ಷರಗಳು ಯಾವುದಾಗಿರ್ತವೆ? ಅಲ್ಪಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ನಂತರ ವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರಗಳು ಖ ಘ, ಛ ಝ, ಠ ಢ, ಥ ಧ, ಫ ಭ ಈ ಅಕ್ಷರಗಳನ್ನು ಹೆಚ್ಚು ಪ್ರಾಣದ ಸಹಾಯದಿಂದ ಅಂದರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುತ್ತೇವೆ. ಆದ್ದರಿಂದ ಇವುಗಳು ಏನಾಗಿರ್ತದೆ ಏನಾಗಿರ್ತದೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣಗಳಾಗಿರ್ತವೆ. ಅಲ್ಪಪ್ರಾಣ, ಮಹಾಪ್ರಾಣ. ನಂತರ ಉಳಿದ ಅಕ್ಷರಗಳು ಯಾವುದು? ಕೊನೆಯ ಅಕ್ಷರಗಳು. ಇವುಗಳನ್ನು ನಾವು ಹೇಗೆ ಉಚ್ಚಾರ ಮಾಡ್ತೇವೆ ಅನ್ನುವುದನ್ನು ನೋಡಿ. ನೀವು ನೋಡಿ, ಞ ಞ ಣ ನ ಮ, ಞ ಞ ಣ ನ ಮ ಈ ಅಕ್ಷರಗಳು ನಾವು ಮೂಗಿನ ಸಹಾಯದಿಂದ ಉಚ್ಚರಿಸ್ತೇವೆ. ಮೂಗಿನ ಸಹಾಯದಿಂದ ಉಚ್ಚರಿಸುವುದರಿಂದ ಈ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ, ನಾಸಿಕ ಮೂಗು. ಹಾಗಾಗಿ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವೇನಂತ ಕರಿತೇವೆ? ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಯಾವುದು? ಜ್ಞಾನ ನಾಮ ಮ ಅಂದರೆ ಎಷ್ಟಿವೆ? ಐದು ಇವೆ. ಸರಿ, ನಿಮಗೆ ಗೊತ್ತಾಯಿತು. ಒಂದು, ಅಕ್ಷರಗಳು ಹುಟ್ಟುವ ಆಧಾರದಲ್ಲಿ ಅಕ್ಷರಗಳನ್ನು ಐದು ವರ್ಗೀಕರಣ ಮಾಡಲಾಗಿದೆ. ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ. ಹಾಗೆಯೇ ಮತ್ತೊಂದು ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ಅದು ಯಾವುದು ಅಂದರೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಇದು ವರ್ಗೀಯ ವ್ಯಂಜನಗಳ ವರ್ಗೀಕರಣ ಅಥವಾ ವಿಧಗಳು. ನಂತರ ಈ ಒಂಬತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡುವುದಾದರೆ ಇವುಗಳನ್ನು ವರ್ಗ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಆ ಒಂಬತ್ತು ವ್ಯಂಜನಗಳನ್ನು ಹಾಗೆ ಇಡಲಾಗಿದೆ. ಇವುಗಳು ಎಷ್ಟಿವೆ ಅಂದರೆ ಒಂಬತ್ತು ವ್ಯಂಜನಗಳು. ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇದಿಷ್ಟು ನೀವು ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ನಂತರ ವರ್ಣಮಾಲೆಯಲ್ಲಿರುವ ಮತ್ತೊಂದು ವಿಧ ಯಾವುದು ಅಂದರೆ
ಯೋಗವಾಹಗಳು. ಯಾವುದು ಯೋಗವಾಹಗಳು? ನಾನು ಈ ಎರಡು ಅಕ್ಷರಗಳನ್ನು ಬಿಟ್ಟಿದ್ದೆ ನೋಡಿ, ಆ ಮತ್ತು ಆ ಅಂತ ಎರಡು ಅಕ್ಷರಗಳನ್ನು ಇಲ್ಲಿ ಬರೆದಿದ್ದೇನೆ, ಆದರೆ ಅದರ ಪಕ್ಕದಲ್ಲಿ ಸೊನ್ನೆಯನ್ನು ಇಟ್ಟಿದ್ದೇನೆ. ಹಾಗಾಗಿ ಯೋಗವಾಹಗಳು ಏನು ಅಂದರೆ, ಯೋಗ ಅಂದರೆ ಕೂಡು ಅಂತ ಅರ್ಥ. ಯೋಗ ಅಂದರೆ ಕೂಡು, ವಾಹ ಅಂದರೆ ಹೋಗುವ. ಒಟ್ಟಾರೆಯಾಗಿ ಯೋಗವಾಹ ಅಂದರೆ ಕೂಡಿಕೊಂಡು ಹೋಗುವ, ಅಂದರೆ ಬೇರೆ ಅಕ್ಷರಗಳ ಜೊತೆ ಕೂಡಿಕೊಂಡು ಹೋಗುವ ಅಕ್ಷರಗಳನ್ನು ನಾವೇನಂತ ಕರಿತೇವೆ, ಯೋಗವಾಹಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? ಎರಡು ಯೋಗವಾಹಗಳನ್ನು ನಾವು ನೋಡ್ಬೋದು. ಬೇರೆ ಅಕ್ಷರಗಳೊಂದಿಗೆ ಕೂಡಿಕೊಂಡು ಹೋಗುವ ಅಕ್ಷರಗಳನ್ನು ಯೋಗವಾಹ ಅಂತ ಕರಿತೀವಿ. ಕನ್ನಡದಲ್ಲಿ ಎರಡು ಯೋಗವಾಹಗಳನ್ನು ನಾವು ನೋಡ್ಬೋದು. ಒಂದು ಅನುಸ್ವಾರ ಮತ್ತು ವಿಸರ್ಗ. ಯಾವುದು? ಅನುಸ್ವಾರ ಮತ್ತು ವಿಸರ್ಗ. ಏನು ಅನುಸ್ವಾರ ಮತ್ತು ವಿಸರ್ಗ ಅಂತ ನೋಡುವುದಾದರೆ, ಅನುಸ್ವಾರ ಅಂದರೆ ಒಂದು ಅಕ್ಷರದ ಗಾತ್ರದಲ್ಲಿ ಒಂದು ಸೊನ್ನೆಯನ್ನು ಹಾಕುವಂಥದ್ದು. ಒಂದು ಅಕ್ಷರದ ಗಾತ್ರದಲ್ಲಿ ಒಂದು ಸೊನ್ನೆಯನ್ನು ಹಾಕಿದರೆ ಅದು ಅನುಸ್ವಾರ ಆಗಿರ್ತದೆ. ಹಾಗೆ ಒಂದು ಅಕ್ಷರದ ಗಾತ್ರದಲ್ಲಿ ಎರಡು ಸೊನ್ನೆಯನ್ನು ಒಂದರ ಕೆಳಗೆ ಹಾಕಿದರೆ, ಒಂದರ ಕೆಳಗೆ ಮತ್ತೊಂದನ್ನು ಹಾಕಿದರೆ ಇದು ವಿಸರ್ಗವಾಗುತ್ತದೆ. ಇವುಗಳು ಬೇರೆ ಅಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವುದಿಲ್ಲ. ಸ್ವತಂತ್ರವಾಗಿ ಉಚ್ಚರಿಸಲ್ಪಟ್ಟರೆ ಆ ಅಕ್ಷರಗಳನ್ನು ಏನಂತ ಕರಿತೇವೆ ನಾವು, ಸ್ವರಗಳು ಅಂತ ಕರಿತೀವಿ. ಆದಿಂದ ಅವುವರೆಗಿನ ಅಕ್ಷರಗಳು ಸ್ವರಗಳಾಗಿರ್ತವೆ, ಸ್ವತಂತ್ರವಾಗಿ ಉಚ್ಚರಿಸ್ತವೆ. ಇವುಗಳು ಬೇರೆ ಅಕ್ಷರಗಳ ಸಹಾಯದಿಂದ ಉಚ್ಚರಿಸ್ತೇವೆ, ಅದಕ್ಕೋಸ್ಕರವೇ ಆ ಮತ್ತು ಆ ಅನ್ನುವುದು ನಾವಿಲ್ಲಿ ಬಳಸಿದ್ದೇವೆ. ಹಾಗಾಗಿ ಅನುಸ್ವಾರ ಒಂದು ಅಕ್ಷರದ ಗಾತ್ರದಲ್ಲಿ ಒಂದು ಸೊನ್ನೆ, ವಿಸರ್ಗ ಅಂದರೆ ಒಂದು ಅಕ್ಷರದ ಗಾತ್ರದಲ್ಲಿ ಎರಡು ಸೊನ್ನೆಯನ್ನು ಒಂದರ ಕೆಳಗೆ ಒಂದು ಹಾಕುವಂಥದ್ದು. ಇದು ಯೋಗವಾಹಗಳು. ಯೋಗವಾಹಗಳು ಎಷ್ಟು ಅಂದರೆ, ನೀವು ಎರಡು ಅಂತ ಬರಿಬೇಕಾಗ್ತದೆ, ಅನುಸ್ವಾರ ಮತ್ತು ವಿಸರ್ಗ. ಮಕ್ಕಳೇ, ನಾವಿವತ್ತು ಕನ್ನಡ ವರ್ಣಮಾಲೆಯ ಪರಿಚಯಾತ್ಮಕ ವಿವರಣೆಗಳನ್ನು ನೋಡಿದ್ದೇವೆ. ನಿಮಗೀಗಾಗಲೇ ಗೊತ್ತಿದೆ ಕನ್ನಡದಲ್ಲಿ ಎಷ್ಟು ವರ್ಣಗಳಿವೆ ಅನ್ನುವುದನ್ನು. ಹಾಗೆಯೇ ಅದರಲ್ಲಿರುವಂತಹ ವಿಶೇಷತೆ ಏನು ಅನ್ನುವುದನ್ನು ನೋಡಿದ್ದೀವಿ. ವಿಧಗಳು ಯಾವುದು ಅನ್ನುವುದನ್ನು ನಾವು ಸಹ ನೋಡಿದ್ದೀವಿ. ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಹಾಗೆ ಆ ಸ್ವರಗಳಲ್ಲಿ ಎಷ್ಟು ವಿಧ ಇದೆ ಅನ್ನುವುದನ್ನು ನಾವಿಲ್ಲಿ ನೋಡಿದ್ದೇವೆ. ಹಾಗೆ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ನೋಡಿದ್ದೀವಿ. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನದಲ್ಲಿ ಒಂದು ರೀತಿಯ ವಿಧಗಳು, ಮತ್ತೊಂದು ರೀತಿಯ ವಿಧಗಳು ಅನ್ನುವುದನ್ನು ನೋಡಿದ್ದೇವೆ. ಹಾಗೆ ಅವರ್ಗೀಯ ವ್ಯಂಜನಗಳ ಬಗ್ಗೆ ನೋಡಿದ್ದೇವೆ, ಯೋಗವಾಹಗಳ ಬಗ್ಗೆ ನೋಡಿದ್ದೇವೆ. ಇವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಪರಿಚಯವನ್ನು ಮಾಡಿಕೊಂಡರೆ ಮುಂದೆ ನಾವು ಬರವಣಿಗೆಯಲ್ಲಿ ಬಳಸುವಾಗ, ಅಂದರೆ ಕನ್ನಡವನ್ನು ಬರವಣಿಗೆಯ ರೂಪಕ್ಕೆ ಇಳಿಸುವಾಗ ಅತ್ಯಂತ ಪ್ರಮುಖವಾಗಿ ಈ ವರ್ಣಮಾಲೆಯು ಬೇಕಾಗ್ತದೆ. ಆದ್ದರಿಂದ ಇದನ್ನು ಗಮನವಿಟ್ಟು ಅಭ್ಯಾಸ ಮಾಡಿ ಇಂದಿಗೆ ಇಂದಿನ ಪಾಠವನ್ನು ನಾನು ಮುಗಿಸ್ತಿದ್ದೇನೆ. ನಿಮಗೆ ಮನೆ ಕೆಲಸಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತಿದ್ದೇನೆ ವರ್ಣಮಾಲೆಯ ಆಧಾರದಲ್ಲಿಟ್ಟುಕೊಂಡು. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ, ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ? ಹಾಗೆ ಮತ್ತೊಂದು, ಅಕ್ಷರಗಳು ಹುಟ್ಟುವ ಆಧಾರದಲ್ಲಿ ವರ್ಗೀಯ ವ್ಯಂಜನಗಳನ್ನು ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ, ಅವುಗಳು ಯಾವುದು, ವಿವರಣಾತ್ಮಕವಾಗಿ ಚರ್ಚಿಸಿ. ಹಾಗೆ ಯೋಗವಾಹಗಳು ಎಂದರೇನು, ಅವುಗಳು ಯಾವುವು, ವಿವರಿಸಿ. ಇದಿಷ್ಟು ಮನೆ ಕೆಲಸ. ಇದನ್ನು ನೀವು ನಿಮ್ಮ ನೋಟ್ಸ್ನಲ್ಲಿ ಬರೆಯುವುದು, ನಂತರ ನಿಮ್ಮ ಶೀಟ್ನಲ್ಲಿಯೂ ಸಹ ಬರೆದು ಕಳಿಸುವಂಥದ್ದು. ಸಾಯಿರಾಮ್.